ಇಂದಿನ ಸಂವಿಧಾನ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಲಾಯರ್ ಕೃಷ್ಣ ಬಾದರ್ ಸಾಹೇಬ್ರೆ, ಮತ್ತೊಬ್ಬರು ಆತ್ಮೀಯರು ಮತ್ತು ಸಂಘಟನಾ ಕ್ರಿಯಾಶೀಲರಾಗಿರ್ತಕ್ಕಂಥ ಈ ಸಮಿತಿಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಅಕ್ಬರ್ ವಕೀಲ್ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಅಗಸಗತ ಜಿಲ್ಲಾಧ್ಯಕ್ಷರೇ ಹಾಗೂ JDS ಪಕ್ಷ ಎಲ್ಲ ಮುಖಂಡರೇ ಮತ್ತು ಹಿರಿಯ ಮುಖಂಡರಾಗಿರ್ತಕ್ಕಂಥ ಚನ್ನಪಟ್ಟ ತುಣ್ಣೂರು ಸಾಹೇಬ್ರೇ, ಮರಿಗೌಡ ಸಾಹೇಬ್ರೆ ಮತ್ತು KPCC ಸೆಕ್ರೆಟರಿ ರಾಘವೇಂದ್ರ ಮನಸ್ಗವರೇ, ಭೀಮರಾವ್ ಠಾಣಗುಂದಿ ಅಣ್ಣವರೇ, ಸುರೇಶ್ ಜೈನ್ ಅವರೇ ಮತ್ತು ಮೋಸಂ ಚೆನ್ನಪ್ಪಣ್ಣವರೇ, ಈಗ ತನ್ನ ಸಹೋದರಿ ಕಮ್ಯುನಿಸ್ಟ್ ಪಕ್ಷದ ಅಧ್ಯಕ್ಷರಾಗಿ ಭಾಳ ಚೆನ್ನಾಗಿ ಅವ್ರ ಭಾಷಣ ಕೇಳಿದ್ವಿ ನಾವು. ಮತ್ತು ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ರಜಾಕ್ ಸಾಹೇಬ್ರೆ, ಗಣೇಶ್ ಅವರೇ, ಜಯರ್ ಸಾಹೇಬ್ರೆ ಮತ್ತು ಸಲೀಂ ಸಾಹೇಬ್ರೆ, ಮನ್ಸೂರ್ ಅವರೇ, ನಮ್ಮ ಇನಾಯತ್ ಸಾಹೇಬ್ರೆ ಮತ್ತು ಇಲ್ಲಿ ಎಲ್ಲ ಜಾಗಿರ್ದವರೇ, ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಎಲ್ಲ ಪಕ್ಷದ ಜಾತ್ಯತೀತ ಮತ್ತು ಪಕ್ಷಾತೀತ. ಇದು ಒಂದು ನಿನ್ನೆ ರಾತ್ರಿ ನಾವು ಹೋಗಿದ್ದೀವಿ, ಈಗ ತನ್ನ ಭೀಮರಾವ್ ಠಾಣಗುಂದಿ ಅಣ್ಣವರು ಭಾಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ನಾವೆಲ್ಲ ಭಾರತೀಯರು, ಇಲ್ಲಿ CAA ಮತ್ತು NRC ಜಾರಿ ಮಾಡ್ತಕ್ಕಂಥ ಹಕ್ಕು ಯಾರಿಗಿಲ್ಲ. ಸಂವಿಧಾನ ಬದಲಾವಣೆ ಮಾಡ್ತಾರೆ ಅವರು. BJPಯವ್ರ ಸರ್ಕಾರ ಇನ್ನೊಂದು 5 ವರ್ಷ ಇದ್ದರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸೆಂಟ್ರಲ್ ಮಿನಿಸ್ಟರ್ ಹೇಳಿದರು ಸಂವಿಧಾನ ಬದಲಾವಣೆ ಮಾಡೋಕ್ಕಂತ. ಅದ್ರ ಪ್ರತಿರೂಪನೇ ಇದು ಅಂದರೆ ಅವ್ರಿಗೆ ಜನರ ಮೇಲೆ ನಂಬಿಕೆ ಇಲ್ಲ. ಪಕ್ಷ ಯಾವಾಗ ಅಧಿಕಾರ ಬಂದಾಗ ಸಹೋದರ ಹೇಳಿದ್ರು ಇಲ್ಲಿ ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ, ಅದ್ರ ಕಡೆ ಲಕ್ಷಣ ಇಲ್ಲ, ಅವ್ರಿಗೆ ಅಭಿವೃದ್ಧಿಗಳ ಲಕ್ಷ ಇಲ್ಲ. ಬಂದ ತಕ್ಷಣ ತಾವು ನೋಡಿದ್ರು ನೋಟ್ ಬ್ಯಾನ್ ಮಾಡಿದರು, GST ತಂದರು, ಆದ ನಂತರ ಈಗ NRC NPR CAA ಇದ್ರ ಅವಶ್ಯಕತೆ ಇಲ್ಲ. ನಮ್ಮ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ತಕ್ಕಂಥ ವಿಚಾರ ಇಲ್ಲ. ಮೋದಿಯವರು ಮತ್ತು ಅಮಿತ್ ಶಾ ಅವರು ಅಂತಂದರೆ ಹಿಟ್ಲರ್ ಮಾಡೇ ಮಾಡ್ತಾರೆ, ಪಾರ್ಲಿಮೆಂಟ್ಗೆ ಹೇಳ್ತಾರೆ. ಒಂದು ಕಡೆ ಕಾಶ್ಮೀರ ಸಮಸ್ಯೆಯನ್ನು ಮಾತಾಡುವಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಪಾಪ ಮಾತಾಡುವಾಗ ಆಮ್ ಜಾನ್ ದೇತೆ ಹಿಂದೂಸ್ತಾನ ಜಾನ್ ದೇತೆ ಅಂತ ಹೇಳ್ತಾರೆ. ಯಾರು ಅಮಿತ್ ಶಾ ಅವರು ಸಾಬ್ ಜಾನ್ ಕಾನ್ ದೇತೆ ಜಾನ್ ಕಾರೇ ಆಪ್ ಲೋಕ್. ಖರ್ಗೆ ಸಾಹೇಬ್ರು ಇವತ್ತು ನಾವು ಪಾರ್ಲಿಮೆಂಟ್ಗೆ ಇದ್ದರೆ ಬರೋಬ್ಬರಿ ಅಮಿತ್ ಶಾ ಉತ್ತರ ಕೊಡ್ತಿದ್ರು, ಮಾನ್ಯ ಅಮಿತ್ ಶಾ ಮೋದಿ ಅವರೇ ನಾವು ಚರ್ಚೆ ಮಾಡ್ಬೇಕು ಇದ್ರ ಬಗ್ಗೆ ಅಂತ ಹೇಳ್ತಿದ್ರು. ಮಾನ್ಯ ಖರ್ಗೆ ಸಾಹೇಬ್ರು ಇವತ್ತು ನಮ್ಮ ಭಾಗದ ನಾಯಕರವರು, ಮತ್ತು ಅವ್ರನ್ನ 6 ತಿಂಗಳ ಕಾಲ BJP ಅವರು ಮೋಸ ಮಾಡಿ ಸೋಲಿಸಿದ್ರು ಅವ್ರಿಗೆ. ಯಾಕಂತಂದ್ರೆ ಅವ್ರು ಕೇಳ್ತಕ್ಕಂಥ ಬೇಕಿಲ್ಲ ಅವ್ರಿಗೆ, ಅವ್ರಿಗೆ ಪ್ರತಿಪಕ್ಷದವರು ಸ್ಟ್ರಾಂಗ್ ಇರೋದು ಬೇಕಿಲ್ಲ. ಇವತ್ತು ತಾವು ಯಾವುದೋ ಸಹೋದರಿಯರು, ನಮ್ಮ ಅನೇಕ ಜನ ತಾವೆಲ್ಲ ಇದ್ರಿ, ನಾವು ರಾತ್ರಿ ಬಂದಿದ್ವಿ, ಚರಣಪಟ್ಟಣ್ಣ ಸಾಹೇಬರು, ನಾವು ನಿಮ್ಮ ಜೊತೆ, ಮರಿಗೌಡ ಸಾಹೇಬರು, ನಮ್ಮ ಬೀರ್ಕಂಡವರು, ಹನುಮೇಗೌಡರು, ಭೀಮಣ್ಣವ್ರು ಎಲ್ಲರೂ ನಿಮ್ಮ ಜೊತೆ ಇರ್ತೀವಿ. ನಾವು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಮಾಡಿದ್ದಾರೆ, ಇವತ್ತು ಪೇಪರ್ ತಾವು ಓದ್ರಿ ನೋಡಿರ್ಬೋದು. ರಿಟೈರ್ಡ್ ನ್ಯಾಯಮೂರ್ತಿಯವ್ರು ಹೇಳ್ತಾರೆ ಈ CAA NRC ಮಾಡೋದು ಭಾಳ ತಪ್ಪು ಅಂತಕ್ಕಂಥದ್ದು. ನಾವಲ್ಲ, ರಿಟೈರ್ಡ್ ಜಡ್ಜ್ ಹೇಳ್ತಾರೆ, ರಿಟೈರ್ಡ್ ಇವತ್ತು ಪೇಪರ್ ನೋಡಿದೆ ಅಡ್ವೊಕೇಟ್ ಜನರಲ್ ಹೇಳ್ತಾರೆ ಇದು ಮಾಡಿದ್ದು ಸಂವಿಧಾನದ ತಪ್ಪು, ಸಂವಿಧಾನದ 14 ಕಲಂ ಹೇಳ್ತದೆ ಯಾವುದೂ ಬದಲಾವಣೆ ಮಾಡೋಂಗಿಲ್ಲ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಬರೆದದ್ದು ತಿದ್ದುಪಡಿ ಮಾಡಿಕೊಟ್ರೆ ಇದು ಸಾಧ್ಯ ಇಲ್ಲ ಮಾತು. ನಾವೆಲ್ಲ ಕಂಪನೀಸ್ CPM JDS ಕಾಂಗ್ರೆಸ್ ಎಲ್ಲ ನಿಮ್ಮ ಜೊತೆ ಇರ್ತಿರ್ತೀವಿ. ಈಗ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ದಿನೇಶ್ ಗುಂಡೂರಾವ್ ಸಾಹೇಬರು, ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಪರಮೇಶ್ವರ್ ಸಾಹೇಬರು, ಮತ್ತು DK ಶಿವಕುಮಾರ್ ಅವರು ನಿಮ್ಮ ಜೊತೆ, ನಾವೆಲ್ಲರೂ ಇನ್ಮೇಲೆ ನಾವು ಪಕ್ಷದ ವತಿಯಿಂದ ಮನೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮಗೆ ಸೂಚನೆ ಬರ್ತದೆ, ಮನೆ ಮನೆಗೆ ಹೋಗ್ತೀವಿ, ನಾವು ಪ್ರತಿ ಹಳ್ಳಿಗೆ ಹೋಗ್ತೀವಿ,
ಈ ತಪ್ಪು ಇದು ವಾಪಸ್ ತೆಗೆದುಕೊಳ್ಳೋರು ಹೋರಾಟ ಮಾಡ್ತು ಅಂತ ಹೇಳ್ತೀವಿ. ಯಾಕೆ ಮನೆ ಮನೆ ಕಾಂಗ್ರೆಸ್ ಹೆಂಗೆ ಮಾಡಿದಲ್ಲ, ನಮ್ಮ ಪಕ್ಷ ವತಿಯಿಂದ, ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ಮನೆ ಮನೆ ಹೋಗ್ತಕ್ಕಂಥ ಒಂದು ಇವತ್ತು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಇವತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ನಮ್ಮ ನಾಯಕರಾಗಿರ್ತಕ್ಕಂಥ ಅಪೋಸಿಷನ್ ಲೀಡರ್ ಆಗಿರ್ತಕ್ಕಂಥವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸಿದ್ದರಾಮಯ್ಯ ಸಾಹೇಬರು ಏನಂತಂದರೆ, ಪೌರತ್ವ ಮಾಡಿದ್ದು ಜಾತಿ ಭೇದ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು, ತಪ್ಪು. ನಮ್ಮ ಪಕ್ಷದ ಹಿಡಿದು ಬೀದಿ ಬೀದಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ವತಿಯಿಂದ. ಇವತ್ತು ನಿಮ್ಮ ಬೆಂಬಲ ಇದೆ, ತಾವು ಯಾವುದು ಹಂಚಬೇಕಾಗಿಲ್ಲ. ಅರ್ಧ ರಾತ್ರಿ ನೀವು ಕರೆದ್ರು ನಾವು ಯಾದಗಿರಿ ಇರ್ತೀವಿ. ನಾವು ಲಾಯಕೋಜಿ ಸಾಹೇಬರು, ಚಂದ್ರೇಗೌಡರು, ಮರಿಗೌಡರು, ಇಲ್ಲಿ ಕುಡ್ತಂಥ ಬೀರ್ಗಲ್ ಸಾಹೇಬರು ಎಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಯಾವುದು ಸರ್ಟಿಫಿಕೇಟ್, ಯಾಕಂದ್ರೆ 50 ವರ್ಷ ಕೆಳಗಿಂದು ಮನೆ ಸಹೋದರು ಚೆನ್ನಾಗಿ ಹೇಳಿದ್ರು 1971 ಸಾವಿರ ಇಲ್ಲಿಗೆ ತಂದು ಕೊಡ್ಬೇಕು ರೀ ಸರ್ಟಿಫಿಕೇಟು. ಇವತ್ತು ಒಬ್ರು ಕ್ವಶನ್ ಕೇಳಿದ್ದಾರೆ, ಮೋದಿ ಅವರೇ ನಿಮ್ಮ ಯುದ್ಧೋಯಮ್ಮ ಅಂತ ಖರೀದಿ ಮಾಡಿರ್ತಕ್ಕಂಥ ಪೇಪರೇ ನಿಮ್ಮ ಹತ್ರ ಇಲ್ಲ, 50 ವರ್ಷ ಪೇಪರ್ ಯಾರು ತಂದು ಕೊಡ್ಬೇಕು ಹೇಳ್ರಿ ನೀವು, ಕೊಡೋಕ್ಕಾಗ್ತದಾ? ಅನೇಕ ಜನರಿಗೆ ತೊಂದರೆ ಆಗ್ತಾ ಇದ್ದು ಅಂದರೆ ಅವ್ರೇನು ಜಾತಿ ಭೇದ ಹಚ್ಚೋದು, ಓಟು ತಗೋದು, ಅವ್ರಿಗೆ ಓಟು ಬೇಕಷ್ಟೇ, ಬೇರೆ ಏನು ಬೇಕಿಲ್ಲ. ಅವ್ರು ನಮ್ಮ ಇಲ್ಲಿ ಯಾದಗಿರಿಯಲ್ಲಿ ನಾವೆಲ್ಲ ಅಣ್ಣ ತಮ್ಮ ಸಹೋದರಿ ಇರ್ತಾರೆ ಇದ್ದೀವಿ ನಾವೆಲ್ಲರೂ. ಯಾದಗಿರಿಯಲ್ಲಿ ಯಾರು ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ಮನೆ ಅಂತಕ್ಕಂಥದ್ದು. ಆ ಥರ ನಾವು ಭಾವನೆಯಿಂದ ಬಂದಂಥವ್ರು. ಇವರು ಜಾತಿ ಬೀಜ ಬಿತ್ತಿ ಒಳ್ಳೆದಾಡ್ತಕ್ಕಂಥ ನೀತಿ ಆರ್ ಎಸ್ ಎಸ್ ಕೆಲಸ, ಮೋದಿಯವ್ರ ಕೆಲಸ, ಅಮಿತ್ ಶಾ ಅವ್ರ ಕೆಲಸ. ಆ ಕೆಲಸಕ್ಕೆ ನಾವೆಲ್ಲರೂ ಒಕ್ಕಟ್ಟಾಗಿ ಇಲ್ಲಿ ಕೂಳ್ತಿರ್ತಕ್ಕಂಥ ನಾವೆಲ್ಲರೂ ಒಕ್ಕಟ್ಟಾಗಿ ನಿಮ್ಮ ಜೊತೆ ಇರ್ತೀವಿ. ಯಾವುದೇ ಪೇಪರ್ ರಾತ್ರಿ ಯಾರು ಅಧಿಕಾರಿ ಬಂದು ಕೇಳಿದ್ರು ನಮ್ಮ ದೂರವಾಣಿ ಮಾಡ್ಬೋದು, ನೀವು ನಿಮ್ಮ ಜೊತೆ ಇರ್ತೀವಿ ನಾವು. ಇಲ್ಲಿಗೆ ಹೇಳಿ ಮುಗಿದವಲ್ಲ, ಮತ್ತೆ ನಿಮ್ಮ ಜೊತೆ ಇದ್ದು ನಾವು ತನು ಮನ ಧನ ಮೂರು ಇಲ್ಲೋ ನಿಮ್ಮ ಜೊತೆ ಹೋರಾಟ ಮಾಡ್ತೀವಿ. ನಮ್ಮ ಪಕ್ಷದ ವತಿಯಿಂದ ನಮ್ಮ ಮತ್ತೆ ಆದೇಶ ಬಂದ ನಂತರ ಮತ್ತೆ ಒಂದು ಸಲ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಮನೆ ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ಮುಖಂಡರು ಕರೆಸ್ತೀವಿ, ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರಿಗೆ, ದಿನೇಶ್ ಗುಂಡೂರಾವ್ ಅವರಿಗೆ, ಪರಮೇಶ್ ಸಾಹೇಬರಿಗೆ ಕರೆಸಿ ನೀವೆಲ್ಲಿ ಅಂತೀರಿ, ನಿಮ್ಮ ಜೊತೆ ನಾವು ಇರ್ತಕ್ಕಂಥ ಕೆಲಸ ಮಾಡ್ತೀವಿ. ತಾವು ಇನ್ನೂ ಮಾತಾಡೋ, ನಮ್ಮ ನಾಯಕರು ಭಾಳಷ್ಟು ಜನ ಇದ್ದಾರೆ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ವಂದಿಸಿ, ಜೈ ಹಿಂದ್, ಜೈ ಕಾಂಗ್ರೆಸ್.